ರಾತ್ರಿ ಒಂದೂವರೆ ಗಂಟೆಲಿ ನೀರು ಸೌಂಡ್ ಬಂತು. ಇದಕ್ಕಿದಂಗೆ ನಿನ್ನೆ ನೀರು ಬಂದಿಲ್ಲ, ಇದಕ್ಕಿದಂಗೆ ರಾತ್ರಿ ಒಂದೂವರೆಯಲ್ಲಿ ನೀರು ಜಾಸ್ತಿ ಆಯಿತು. ಈ ಕಳೆ ಕೆಲಸ ಮಾಡಿದ್ರಲ್ಲ ಹೂಳೆತ್ತದು, ಅದೇನಾಗಿದೆ ಅಂತಂದರೆ ಹೂಳೆತ್ತದೆ ಅರ್ಧ ಭಾಗ ಎತ್ತಿದ್ದಾರೆ, ಇನ್ನು ಅರ್ಧ ಭಾಗ ಸೈಡು ಜೆ ಸಿ ಪಿ ಹೋಗಕ್ಕೆ ಹಾಕಿಲ್ವಲ್ಲ, ಆ ಅರ್ಧ ಭಾಗ ಹಂಗೆ ಬಿಟ್ಟಿದ್ದಾರೆ. ಅದೇನಾಯಿತು, ಅದನ್ನು ಕೊಚ್ಕೊಂಬಂತು ನೀರು, ಕೊಚ್ಕೊಂಬಂದು ಒಂದು ಕಡೆ ಶೇಖರಣೆ ಆಯಿತು, ಒಂದು ಕಡೆ ಸಿಲ್ಟ್ ಜಾಸ್ತಿ ಆಯಿತು. ಇದು ಸಿಲ್ಟದು ಬಂದು ಜಾಸ್ತಿ ಆಯ್ತಲ್ಲ, ಒಂದೂವರೆ ಎರಡು ಗಂಟೆಲಿ ನೀರು ರಭಸವಾಗಿ ಹರಿಯಕ್ಕೆ ಶುರುವಾಯಿತು. ಶುರುವಾದ ತಕ್ಷಣ ನಾವು ಇಂಜಿನಿಯರಿಗೆ ಫೋನ್ ಮಾಡಿದೋ, ಅವರು ರಿಸೀವ್ ಮಾಡಿದ್ರು. ನಾನು ಇನ್ನೊಂದು ಅರ್ಧ ಗಂಟೆ ಒಳಗೆ ನಮ್ಮ ಭಾಗದಲ್ಲಿ ಸೌಡೆನ ಕಳಿಸಿ ಅದನ್ನು ಬಿಡಿಗಂಡಿ ಎತ್ತಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾವು ಹೇಳ್ದೋ ಸರ್ ಏನಾದ್ರು ಒಂದು ಜೆ ಸಿ ಪಿನಾರ ಕಳಿಸಿ ಸರ್, ಏನಾದರೂ ಪ್ರಯತ್ನ ಮಾಡಿ ಎತ್ತಿಸ್ತೀವಿ ಅಂತಂದು. ಆಮೇಲೆ ಮತ್ತೆ ರಿಟರ್ನ್ ಮಾಡಿದೋ, ಸ್ವಿಚ್ ಆಫ್ ಮಾಡ್ಕೊಂಬಿಟ್ರು. ಅದಾದಮೇಲೆ ನಾವು 100 ಹೊಡೆದೋ, ಅದು ಬಿಸಿ ಬಂತು. ಅದಾದಮೇಲೆ 1 2 ಮಾಡ್ದೋ, ಆವಾಗ ಅವ್ರಿಗೆ ಇನ್ಫಾರ್ಮ್ ಮಾಡ್ದೋ, ಅವರು ನೀವು ಫೋನನ್ನು ಸ್ವಿಚ್ ಆಫ್ ಮಾಡ್ಕೋಬೇಡಿ, ಅವ್ರು ಫೋನ್ ಮಾಡಿದಾಗ ಯಾವ ರೀತಿ ಆಗಿದೆ, ಎಲ್ಲಿ ಪ್ರಾಬ್ಲಮ್ ಆಗಿದೆ ಫೋನ್ ಮಾಡಿ, ಯಾವುದಾದ್ರೂ ಗುರ್ತಿಗೆ ಏನು ದೇವಸ್ಥಾನನೋ ಮನೆಯೋ ಹೇಳಿ ನಾವು ಬಂತೀವಿ ಕಳಿಸ್ತೀವಿ ಅಂತ ಹೇಳಿದ್ರು. ಅವರು ಸುದ್ದ ಬರಲಿಲ್ಲ. ಆಮೇಲೆ ನಾವು 1:30 ಹೇಳಿ ಸುಮಾರು ಈಗಾಗಲೇ 8:30 ಆದರೂ ಅವರು ತಿರುಗೆ ನೋಡಿಲ್ಲ. ಅಟ್ಲೀಸ್ಟ್ ಇಷ್ಟೊತ್ತಿಗೆ ಒಂದು 4 ಗಂಟೆಗೆ ಬಂದಿದ್ರು ನಮ್ಮ ಫಸಲು ಉಳ್ಕೊಳ್ಳೋದು ಕಮ್ಮಿ ಅಂತ. ನಾನು 2 ಎಕರೆ ಸೇವಂತಿಕೆ, ಒಂದು ಎಕರೆಯಲ್ಲಿ ಸಾಂಬಾರು ಸೌತೆ ಫುಲ್ ನೀರಲ್ಲಿ ಕೊಚ್ಕೋಯ್ತಾ ಇದೆ. ಬೇಕಾದರೆ ಅವರು ಬಂದು ಇಲ್ಲಿ ಪರಿಶೀಲನೆ ಮಾಡಲಿ. ಆಮೇಲೆ ನಮಗಾಗಿರೋ ನಷ್ಟ ಹೇಳ್ಕೊಂಡ್ರೆ ತೀರ್ದು. ದಯವಿಟ್ಟು ಯಾರಾದರೂ ರೈತರಿಗೆ ಈ ಥರ ನಷ್ಟ ಆಯ್ತದೆ ಅಂತ ಅಂದರೆ ಅವ್ರಿಗೇನು ಸಹಾಯ ಅಂತ ನಾವು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಬರೀ ಬಂದು ನಮ್ಮ ಸಮಾಧಾನವಾಗಿ ನಮ್ಮದೊಂದು ಸಮಸ್ಯೆನ ಆಲಿಸಿದ್ರೆ ನಮ್ಗೆ ಎಷ್ಟೋ ನ್ಯಾಯಯುತ ನ್ಯಾಯ ಸಿಗೋದು. ಜೊತೆಗೆ